ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿಮಾ ವರ್ಲ್ಡ್. ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಗಟ್ಟಿಮೇಳ ಮಂಗಳವಾರದ ಪ್ರೋಮ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕೊಡೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ಇವತ್ತಿನ ಎಪಿಸೋಡ್ ಬಂತು ವೇದಾಂತ್ಗೆ ಅಮೂಲ್ಯದೇ ಚಿಂತೆ, ಅಮೂಲ್ಯಗೆ ವೇದಾಂತೇ ಚಿಂತೆ. ಯಾಕಂದರೆ ಅಮೂಲ್ಯ ಆಲ್ರೆಡಿ ರಿಸೈನ್ ಮಾಡಿ ಹೋಗಿದ್ದಾಳೆ. ಅಮೂಲ್ಯ ಬೇಜಾರಿದ್ದಾಳೆ, ನಾನು ಬಿಟ್ಬಿಟ್ನಲ್ಲ ಅಂತ. ಈ ಕಡೆ ವೇದಾಂತ್ ಕೂಡ ಅಮೂಲ್ಯ ನೆನಪಿನಲ್ಲಿ ಬೇಜಾರಾಗಿದ್ದಾನೆ. ಏನು ಮಾಡೋದು, ಈ ಥರ ಇದೇನು ಮಾಡೋದಿಲ್ಲ ಅಂತ ಇದೇ ಚಿಂತೆಯಲ್ಲಿ ಈ ಎಪಿಸೋಡು ನಡೀತಾ ಹೋಗುತ್ತೆ. ನಂತರ ವೇದಾಂತನು ಕಾಂತನಿಗೆ ಹೇಳುತ್ತಾನೆ, ಅಮೂಲ್ಯ ಇನ್ನೂ ಬರುವುದಿಲ್ಲ, ಅಮೂಲ್ಯ ಬದಲು ನಮ್ಮ ಕಂಪನಿಗೆ ಒಂದು ಹೊಸ ಎಂಪ್ಲಾಯನ್ನು ಹುಡುಕಿಕೊಡು, ಅಡ್ವರ್ಟೈಸ್ಮೆಂಟ್ ಕೊಡು ಅಂತ ಹೇಳುತ್ತಾನೆ. ವೇದಾಂತ್ ಕಾಂತನಿಗೆ ಬೇಗನೆ ಆದಷ್ಟು ಬೇಗನೆ ಹುಡುಕಿಕೊಡು, ಒಳ್ಳೆಯ ಎಂಪ್ಲಾಯ್ಮೆಂಟ್ ಬೇಕು ನಮ್ಮ ಕಂಪನಿಗೆ, ಇನ್ನು ಮುಂದೆ ಅಮೂಲ್ಯ ಬರುವುದಿಲ್ಲ, ಯಾಕಂದರೆ ಅವರು ನೆನೆ ರಿಜೆಕ್ಟ್ ಮಾಡಿಕೊಂಡು ಕಂಪನಿಯನ್ನು ಬಿಟ್ಟಿದ್ದಾಳೆ ಅಂತ ಹೇಳಿ. ನಂತರ ಕಾಂತನು ವೇದಾಂತ್ ಅವರು ಹೇಳಿರೋ ಮಾತನ್ನು ಕೇಳಿಕೊಂಡು ಅಚ್ಚರಿಗೊಳ್ಳುತ್ತಾನೆ. ನಂತರ ಕಾಂತನು ಹೇಳುತ್ತಾನೆ, ಯಾಕೆ ಬಾಸ್ ಏನಾಯಿತು ಅಂತ ಕಾಂತನು ಹೇಳುತ್ತಾನೆ. ಅದಕ್ಕೆ ವೇದಾಂತ್ ಹೇಳುತ್ತಾನೆ, ಸುಮ್ಮನೆ ನಾನು ಹೇಳಿರೋ ಕೆಲಸವನ್ನು ನೀನು ಮಾಡು ಅಂತ ವೇದಾಂತನು ಕಾಂತನಿಗೆ ತಿಳಿಸುತ್ತಾಳೆ. ಕಾಂತನ ಒಂಥರ ವಿಚಿತ್ರ ಥರ ಆಡುತ್ತಾನೆ. ನಂತರ ಅಮೂಲ್ಯಳು ತನ್ನ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾಳೆ, ವೇದಾಂತನು ದೊಡ್ಡ ಲೂಜು, ಸುಳ್ಳೆ ಪಿಳ್ಳೆ ಅಂತ ನನ್ನ ಮನಸ್ಸಿನಲ್ಲಿ ಬೈದಾಡಿಕೊಳ್ಳುತ್ತಾಳೆ. ನಂತರ ನಾನು ರಿಸೈನ್ ಮಾಡೋಕ್ಕೆ ಹೋದಾಗ ರಿಸೈನ್ ಆದರೂ ಮಾಡಬೇಡ ಅಂತ ಆದರೂ ಹೇಳಬೋದಿತ್ತಲ್ಲ, ಅದನ್ನು ಹೇಳಲ್ಲ ಅಂತ ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತಾಳೆ ಅಮೂಲ್ಯಳು. ಅಮೂಲ್ಯಳು ನನ್ನನ್ನು ರಿಸೈನ್ ಮಾಡಬೇಡ ಅಂತ ಹೇಳಿದರೆ ನನಗೆ ತುಂಬ ಖುಷಿ ಆಗ್ತಿತ್ತು ಅಂತ ಹೇಳುತ್ತಾಳೆ. ಇತ್ತ ಕಡೆ ವೇದಾಂತನು ಇವಳು ಯಾಕೆ ಈ ಥರ ಮಾಡಿದ್ಲು ಅಂತ ಯೋಚನೆಯಲ್ಲೇ ಕಾಲ ಕಳೆಯುತ್ತಿರುತ್ತಾನೆ. ಇತ್ತ ಕಡೆ ವೇದಾಂತನು ತನ್ನ ರೂಮಿನಲ್ಲಿ ಇವಳು ಏಕೆ ರಿಜೆಕ್ಟ್ ಮಾಡಿಕೊಂಡು ಹೋಯ್ದಳು, ನನ್ನ ಹತ್ರ ಹೇಳ್ಬೋದಿತ್ತಲ್ಲ ಅಂತ ಹೇಳಿಕೊಳ್ಳುತ್ತಾಳೆ. ಇವಳು ದೊಡ್ಡ ದೊಡ್ಡ ವಿಷಯ ಬಗ್ಗೆ ಮಾತಾಡ್ತಾ ಇರ್ತಾಳೆ, ದೊಡ್ಡ ಫ್ರೆಂಡ್ಶಿಪ್ ಅಂತ ಇರ್ತಾಳೆ, ಆದರೆ ಇವಳು ಯಾಕೆ ಈ ಥರ ಮಾಡಲು ಅಂತ ತನ್ನ ಮನಸ್ಸಿನಲ್ಲೇ ವೇದಾಂತ ತುಂಬ ಬೇಸರದಿಂದ ತನ್ನ ಮನಸ್ಸಿನಲ್ಲೇ ಹೇಳುತ್ತಿರುತ್ತಾನೆ. ಈ ಕಡೆ ವೇದಾಂತನು ಇವಳು ನನ್ನ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬಾರದಿತ್ತು ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡುತ್ತಿರುತ್ತಾನೆ. ಈ ಕಡೆ ಅಮೂಲ್ಯಳು ಇವನಿಗೆ ನಾನೇನು ಹೊಸಬಳ ಅಂತ ಹೇಳಿಕೊಳ್ಳುತ್ತಾಳೆ. ನಂತರ ಅಮೂಲ್ಯಳು ಧ್ರುವನ ವಿಷಯಕ್ಕಾಗಿ ನಮ್ಮ ಫ್ರೆಂಡ್ಶಿಪ್ಪನ್ನು ಹೇಗೆ ಹಾಳು ಮಾಡಿಕೊಳ್ಳಬೇಕಿತ್ತು ಅಂತ ಅಮೂಲ್ಯ ಹೇಳುತ್ತಾಳೆ. ನಂತರ ಅಮೂಲ್ಯಳು ಇನ್ನು ಮುಂದಾದರೂ ನಾವು ಒಟ್ಟಿಗೆ ಚೆನ್ನಾಗಿರಬೇಕು ಅಂತ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾಳೆ. ನಂತರ ಅಮೂಲ್ಯಳು ಇನ್ನು ಮುಂದೆ ಹೇಗಪ್ಪ ವೇದಾಂತ್ ಅವರಿಗೆ ಮುಖ ತೋರಿಸುವುದು, ಹೇಗೆ ಅವರ ಜೊತೆ ಮಾತನಾಡುವುದು ಅಂತ ಮನಸ್ಸಿನಲ್ಲೇ ಬೇಜಾರನ್ನು ವ್ಯಕ್ತಪಡಿಸುತ್ತಾಳೆ. ಇತ್ತ ಕಡೆ ವೇದಾಂತನು ಏಕೆ ಇವಳು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಬೇಸರದಲ್ಲೇ ಕಾಲ ಕಳೆಯುತ್ತಾ ಇರ್ತಾನೆ. ತಕ್ಕತ್ತು ಬೇಸರದಲ್ಲಿರುತ್ತಾನೆ. ನನ್ನ ಇವರ ಕತೆ ಕೇಳಿ ನನಗೂ ಕಣ್ಣೀರು ಬರುತ್ತಿದೆ. ಯಾವಾಗ ಇವರು ಒಂದಾಗ್ತಾರೋ ಏನು ಅಂತ ನನಗೂ ಬೇಜಾರಾಗ್ತಿದೆ. ಇದು ಇವತ್ತಿನ ಕತೆ. ಮುಂದಿನ ಕಥೆಯಾಗಿ ಕಥೆಯನ್ನು ಕೇಳಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್.